Hi students, welcome back to Political Science and Indian Constitution class. BA, BCom, BSc, Prathama semester na nanella atmiya vidyarthigalannu hago BA tritiya semester na jothege PUC prathama varshada nanella atmiya vidyarthigalanna hrudayapurvakavagi Rajyashastra matu Bharata Samvidhana vargakke swagatavanna korta atmiya vidyarthigale igagale namu kalida video dalli ಈಗಾಗಲೇ ರಾಜ್ಯಸಭೆಯ ರಚನೆ ಕುರಿತು ನಾವು ತಿಳಿದುಕೊಂಡಿದ್ದೇವೆ ಕಾಂಪೋಸಿಷನ್ ಆಫ್ ರಾಜ್ಯಸಭಾ ಈಗಾಗಲೇ ರಾಜ್ಯಸಭೆಯ ರಚನೆ ಕುರಿತು ನಾವು ಕಳೆದ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಅದರ ಮುಂದಿನ ಪರಿಕಲ್ಪನೆ ಅದರ ಮುಂದಿನ ಭಾಗಗಳಿಗೆ ಹೋಗ್ತಾ ಇದ್ದೇವೆ ಇನ್ನೂ ಕೂಡ ರಾಜ್ಯಸಭೆಯ ಪರಿಕಲ್ಪನೆ ಮುಕ್ತಾಯಾಗಿಲ್ಲ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತೀವಪ್ಪ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ ನೋಡ್ರಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ರಾಜ್ಯಸಭಾ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಖಂಡಿತವಾಗಿ ತಿಳ್ಕೊಳ್ಳೋಣ ಹಾಗಾದರೆ ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ ನೋಡ್ರಿ ಇಂಟ್ರೊಡಕ್ಷನ್ ಪೀಠಿಗೆ ಅಥವಾ ಪ್ರಸ್ತಾವನೆ ಬಗ್ಗೆ ಸ್ವಲ್ಪ ನೋಡೋಣ ತದನಂತರ ಇಲ್ಲಿ ಪ್ರಮುಖವಾಗಿ 7 ರೀತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕಾಣ್ತೀವಿ ಅವುಗಳನ್ನ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುತ್ತಾ ನಮ್ಮ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ಹಾಗಾದರೆ ಫಸ್ಟ್ ಒನ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಶಾಸಕೀಯ ಕಾರ್ಯಗಳು ಸೆಕೆಂಡ್ ಒನ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಹಣಕಾಸು ಕಾರ್ಯಗಳು ಥರ್ಡ್ ಒನ್ ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಮೇಲೆ ನಿಯಂತ್ರಣ ಫೋರ್ತ್ ಒನ್ ಕಾನ್ಸ್ಟಿಟ್ಯೂಟ್ ಫಂಕ್ಷನ್ಸ್ ಸಂವಿಧಾನಿಕ ಕಾರ್ಯಗಳು ಫಿಫ್ತ್ ಒನ್ ಎಲೆಕ್ಟ್ರಲ್ ಫಂಕ್ಷನ್ಸ್ ಚುನಾವಣಾ ಕಾರ್ಯಗಳು ಸಿಕ್ಸ್ತ್ ಒನ್ ಜುಡಿಷಿಯಲ್ ಫಂಕ್ಷನ್ಸ್ ನ್ಯಾಯಿಕ ಕಾರ್ಯಗಳು ಸೆವೆಂತ್ ಒನ್ ಲಾಸ್ಟ್ ಒನ್ ಮಿಸ್ಕ್ಲನಸ್ ಫಂಕ್ಷನ್ಸ್ ಅಂದರೆ ಇತರೆ ಕಾರ್ಯಗಳು ಹೀಗೆ ಪ್ರಮುಖವಾಗಿ 7 ರೀತಿಯ ಅಧಿಕಾರ ಮತ್ತು ಕಾರ್ಯಗಳು ಬರ್ತಾವೆ ಅವುಗಳನ್ನು ಒಂದೊಂದಾಗಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಮ್ಮ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಹಾಗಾದರೆ ಸ್ವಲ್ಪ ನಾವು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ರಾಜ್ಯಸಭಾ ಅಂತ ಕೂಡಲೇ ಅದರ ಸ್ವಲ್ಪ ಸಂಕ್ಷಿಪ್ತವಾಗಿ ಪೀತಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ನಾನು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ ರಾಜ್ಯಸಭೆ ಅಂತ ಕೂಡಲೇ ಈಗಾಗಲೇ ಅದರ ಬಗ್ಗೆ ನಾನು ಹೇಳಿದ್ದೇನೆ ಆದರೂ ಕೂಡ ರಾಜ್ಯಸಭೆ ಅನ್ನೋದು ಇದು ಪ್ರಮುಖವಾಗಿ ಏನಪ್ಪಂದ್ರೆ ಭಾರತ ಸಂಸತ್ತಿನ ಮೇಲ್ಮನೆಯಾಗಿ ಹಿರಿಯರ ಸದನವಾಗಿ ಏನಪ್ಪಂದ್ರೆ ಗುರುತಿಸಿಕೊಳ್ಳುತ್ತದೆ ಜೊತೆಗೆ ರಾಜ್ಯಸಭೆಯನ್ನು ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಪ್ಪ ಅಂತಂದ್ರೆ ದ ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ರಾಜ್ಯಸಭೆ ಏನಪ್ಪಂದ್ರೆ ರಾಜ್ಯಗಳನ್ನು ಪ್ರತಿನಿಧಿಸುವಂಥ ಸದನವಾಗಿ ಅದು ಗುರುತಿಸಿಕೊಂಡಿದೆ ಜೊತೆಗೆ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಬರುವುದಿಲ್ಲ ರಾಜ್ಯಸಭೆಯ ಸದನ ಏನಪ್ಪ ಶಾಶ್ವತವಾದ ಸದನವಾಗಿದೆ ಹಿರಿಯರ ಸದನವಾಗಿದೆ ಮೇಲ್ಮನೆಯಾಗಿದೆ ಜೊತೆಗೆ ಭಾರತ ಸಂಸತ್ತಿನ ಎರಡನೇ ಸದನವಾಗಿದೆ ಜೊತೆಗೆ ವಿದ್ಯಾರ್ಥಿಗಳೇ ಭಾರತ ಸಂಸತ್ ಅಂದುಕೊಳ್ಳೇ ಅಲ್ಲಿ ವರಿಷ್ಠ ಕನಿಷ್ಠ ಪಕ್ಷ ಎರಡು ಬಾರಿ ಯಾವುದರೂ ಕೂಡ ಅಧಿವೇಶನ ನಡೀಬೇಕು ಈಗಾಗಲೇ ನಿಮಗೆ ಹೇಳಿದೆ ನಾನು ಅಲ್ಲಿ ಪ್ರಮುಖವಾಗಿ ಆ ಎರಡು ಅಧಿವೇಶನ ನಡುವೆ ಅಂತರ ಕನಿಷ್ಠ ಪಕ್ಷ 6 ತಿಂಗಳ ಅಂತರ ಇರಬೇಕು 6 ತಿಂಗಳು ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಎರಡು ಅಧಿವೇಶನಗಳು ಅಲ್ಲಿ ಪ್ರಮುಖವಾಗಿ ನಡೀಬೇಕು ಆ ಎರಡು ಅಧಿವೇಶನಗಳು ಇಲ್ಲಿ ನಾವು 6 ತಿಂಗಳು ಹೆಚ್ಚಾಗಿರಬಾರ್ದು ಅಂದ್ರೆ ಎರಡು ಅಧಿವೇಶನ ನಡುವಿನ ಅಂತರ 6 ತಿಂಗಳು ಇರಬೇಕಲ್ಲ 6 ತಿಂಗಳ ಅಂತರ ಇರಬೇಕಲ್ಲ ಎರಡೂ ಅಧಿವೇಶನಗಳ ನಡುವೆ ಕನಿಷ್ಠ ಪಕ್ಷ ಏನಪ್ಪ ಅಂತಂದ್ರೆ 6 ತಿಂಗಳಕ್ಕಿಂತ ಹೆಚ್ಚು ಅಂತರ ಇರಬಾರ್ದು ರೀ ಅರ್ಥ ಐತ್ರಿ 6 ತಿಂಗಳಕ್ಕಿಂತ ಹೆಚ್ಚಾಗಿರಬಾರ್ದು ಅಲ್ಲಿ 3 ರೀತಿಯ ಅಧಿವೇಶನ ನಡೀತಾವೆ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ಒಂದು ಬಜೆಟ್ ಅಧಿವೇಶನ ಇನ್ನೊಂದು ಮಾನ್ಸೂನ್ ಅಧಿವೇಶನ ಇನ್ನೊಂದು ಚಳಿಗಾಲದ ಅಧಿವೇಶನ ಅಥವಾ ಶೀತಕಾಲದ ಅಧಿವೇಶನ ಈ ರೀತಿ 3 ರೀತಿಯ ಅಧಿವೇಶನ ನಡೀತಾವೆ ಕೂಡ ಅದನ್ನು ಹೇಳಿದ್ದೀನಿ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾವೆ ಭಾರತ ಸಂಸತ್ತಿನಲ್ಲಿ ಅದರಲ್ಲಿ ನಾವು ರಾಜ್ಯಸಭೆ ಬಗ್ಗೆ ಈಗ ತಿಳ್ಕೊಳ್ತಾ ಇದ್ದೇವೆ ರಾಜ್ಯಸಭೆ ಬಗ್ಗೆ ಈಗ ನಾವು ತಿಳ್ಕೊಂಡಿದ್ದೇವೆ ಜಸ್ಟ್ ಅದರ ಬಗ್ಗೆ ಈಗ ನಾವು ಏನು ಮಾಡಬೇಕಾಗಿತ್ತು ಅಂತಂದ್ರೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡಬೇಕಾಗಿದೆ ಅರ್ಥ ಇದ್ರೆ ರಾಜ್ಯಸಭೆ ಅನ್ನೋದು ಒಂದು ಹಿರಿಯರ ಸದನ ಶಾಶ್ವತ ಸದನ ಜೊತೆಗೆ ಭಾರತ ಸಂಸತ್ತಿನ ಮೇಲ್ಮನೆ ಜೊತೆಗೆ ಭಾರತ ಸಂಸತ್ತಿನ ಎರಡನೇ ಸದನ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗತೈತಿ ರಾಜ್ಯಸಭೆ ಹಾಗಾದರೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಪೀಠಿಗೆ ಬಗ್ಗೆ ನೋಡಿದ್ದು ಇನ್ನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ರಾಜ್ಯಸಭಾ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ಪ್ರಮುಖವಾಗಿ 7 ರೀತಿಯ ಅಧಿಕಾರ ಮತ್ತು ಕಾರ್ಯಗಳು ಗೋಚರ ಆಗ್ತವೆ ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಫಸ್ಟ್ ಒನ್ ವಿದ್ಯಾರ್ಥಿಗಳೇ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಶಾಸಕೀಯ ಕಾರ್ಯಗಳು ಇಲ್ಲಿ ವಿದ್ಯಾರ್ಥಿಗಳೇ ಶಾಸಕೀಯ ಕಾರ್ಯಗಳು ಅಂದ ಕೂಡಲೇ ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಮಸೂದೆಗಳನ್ನು ಏನಪ್ಪ ಅಂದ್ರೆ ಎರಡು ಭಾರತ ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡನೆ ಮಾಡಲಾಗ್ತದೆ ಚರ್ಚೆ ಮಾಡಲಾಗ್ತದೆ ಅಂದರೆ ಇಲ್ಲಿ ರಾಜ್ಯಸಭೆಯಲ್ಲಿ ವಿದ್ಯಾರ್ಥಿಗಳೇ ಸಾಮಾನ್ಯ ಮಸೂದೆಗಳನ್ನು ಸಾಮಾನ್ಯ ತಿದ್ದುಪಡಿಗಳನ್ನ ಏನಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಮಾಡ್ತದೆ ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಮಸೂದೆಗಳನ್ನು ಎರಡೂ ಸದನಗಳು ಸರಿ ಸಮಾನವಾಗಿ ಅಧಿಕಾರವನ್ನು ಅವಕಾಶವನ್ನು ಪಡೆದುಕೊಂಡಿರ್ತಾವೆ ಅರ್ಥ ಆಯ್ತು ರೀ ಜೊತೆಗೆ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಮಸೂದೆಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಸೂದೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ರಾಜ್ಯಸಭೆಯಲ್ಲಿ ಕೂಡ ಮಾಡ್ತಾರೆ ಅಂದರೆ ಲೋಕಸಭೆಗೆ ಏನು ಅಧಿಕಾರ ಇದೆಯಲ್ಲ ಅದು ಅಧಿಕಾರ ಏನಂದ್ರೆ ರಾಜ್ಯಸಭೆಗೆ ಇದು ಅಂದರೆ ಶಾಸನಗಳನ್ನ ಜಾರಿಗೆ ತರುವುದಾಗಲಿ ಶಾಸನಗಳನ್ನ ರೂಪಿಸುವುದಾಗಲಿ ಇಲ್ಲಿ ಹೆಚ್ಚಾನೆಚ್ಚು ಏನಪ್ಪ ಲೋಕಸಭೆಗೆ ಇರ್ತೈತಿ ಆದರೆ ಸಾಮಾನ್ಯವಾಗಿ ಯಾವುದೇ ಶಾಸನಗಳನ್ನ ಯಾವುದೇ ಮಸೂದೆಗಳನ್ನ ತಿದ್ದುಪಡಿ ಅಥವಾ ಮಸೂದೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಇದ್ದರೂ ಕೂಡ ಸಾಮಾನ್ಯವಾಗಿ ಅಲ್ಲಿ ರಾಜ್ಯಸಭೆ ಕೂಡ ಇರ್ತದೆ
ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ನ ಗಮನಕ್ಕೆ ತೆಗೆದುಕೊಂಡಿದ್ದ ವಿದ್ಯಾರ್ಥಿಗಳೇ, ಇಲ್ಲಿ ಸಾಮಾನ್ಯ ಮಸೂದೆಗಳನ್ನು ಕೂಡಲೇ ರಾಜ್ಯಸಭೆಯಲ್ಲಿ ಸಾಮಾನ್ಯ ಮಸೂದೆಗಳನ್ನು ಮಂಡನೆ ಮಾಡಲಿ ಅಥವಾ ತಿದ್ದುಪಡಿ ಮಾಡೋದಾಗಲಿ, ಅವುಗಳನ್ನು ಮಾಡಿದ್ದ ಅದರ ರಾಜ್ಯಸಭೆ ಖಂಡಿತವಾಗಿ ನಮ್ಮ ಲೋಕಸಭೆಗೆ ಕಳಿಸಬೇಕಾಗುತ್ತದೆ. ಲೋಕಸಭೆಯಲ್ಲಿ ಮಂಡನೆ ಮಾಡಿದಂಥ ಸಾಮಾನ್ಯ ಮಸೂದೆಗಳನ್ನು ಅದು ಕೂಡ ರಾಜ್ಯಸಭೆಗೆ ಕಳಿಸಬೇಕಾಗುತ್ತದೆ. ಆ ರಾಜ್ಯಸಭೆ ಏನಪ್ಪ ಅಂದರೆ ಆ ಮಸೂದೆಗಳನ್ನ ತಡೆ ಹಿಡಬಹುದು ಅಥವಾ 6 ತಿಂಗಳ ಅವಧಿಗೆ ತಡೆ ಹಿಡಬಹುದು, 1 ತಿಂಗಳ ಅವಧಿಗೆ ತಡೆ ಹಿಡಬಹುದು. ಆ ಅಧಿಕಾರ ಏನಪ್ಪ ಅಂದರೆ ರಾಜ್ಯಸಭೆಗೆ ಇರ್ತದೆ. ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪ್ರಮುಖವಾಗಿ ರಾಜ್ಯಸಭೆ ಯಾವುದೇ ಮಸೂದೆಯನ್ನು ಮಂಡಿಸಬೇಕಾದರೆ ಉಭಯ ಸದನಗಳ ಒಪ್ಪಿಗೆ ಇಲ್ಲದೆ ಅಲ್ಲಿ ಮಂಡನೆ ಮಾಡೋಕೆ ಅವಕಾಶ ಇಲ್ಲ. ಭಾರತ ಸಂಸತ್ತಿನಲ್ಲಿ ಎರಡೂ ಸದನಗಳ ನಡುವೆ ಏನಾದರೂ ಸಣ್ಣಪುಟ್ಟ ಸಂಘರ್ಷಗಳು ಅಥವಾ ಭಿನ್ನಾಭಿಪ್ರಾಯಗಳು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಹೀಗಾಗಿ ಎರಡೂ ಸದನಗಳ ನಡುವಿನ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದರೆ ಆ ಭಿನ್ನಾಭಿಪ್ರಾಯಗಳನ್ನು, ಸಂಘರ್ಷಗಳನ್ನು, ವ್ಯಾಜ್ಯಗಳನ್ನು ಬಗೆಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಹೀಗಾಗಿ ಭಾರತದ ರಾಷ್ಟ್ರಪತಿಯವರು ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಅವಿಭಾಜ್ಯ ಅಂಗವಾಗಿ, ಜೊತೆಗೆ ಭಾರತ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಕಾರ್ಯ ನಿರ್ವಹಿಸ್ತಾರೆ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ತಿದ್ದುಪಡಿಗಳನ್ನು ಬಿಟ್ಟರೆ, ಮಸೂದೆಗಳನ್ನು ಬಿಟ್ಟರೆ ಉಳಿದೆಲ್ಲ ಮಸೂದೆಗಳು, ತಿದ್ದುಪಡಿಗಳು, ಚರ್ಚೆಗಳು ಅಲ್ಲಿ ಎಲ್ಲ ರೀತಿ ಲೋಕಸಭೆಯಲ್ಲಿ ನಡೆಯುವಂತೆ ರಾಜ್ಯಸಭೆಯಲ್ಲಿ ಕೂಡ ನಡೀತದೆ. ಅರ್ಥ ಆಯ್ತು ರೀ? ಹೀಗಾಗಿ ಶಾಸಕೀಯ ಕಾರ್ಯಗಳನ್ನು ಚಲಾಯಿಸುವಂಥ ಅಧಿಕಾರ, ಶಾಸನಗಳನ್ನು, ಕಾನೂನುಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಎರಡೂ ಸದನಗಳು ಮಾಡ್ತಾವೆ. ಆದರೆ ಹೆಚ್ಚಾನೆಚ್ಚ ಲೋಕಸಭೆಗೆ ಇರ್ತದೆ. ಹಾಗಂತ ರಾಜ್ಯಸಭೆಗೆ ಇರುವುದಿಲ್ಲಂದರೆ ಹಣ ಕೊಡೋದಿಲ್ಲ, ರಾಜ್ಯಸಭೆ ಕೂಡ ಇರ್ತದೆ. ಸಾಮಾನ್ಯ ಮಸೂದೆಗಳನ್ನು, ಸಾಮಾನ್ಯ ತಿದ್ದುಪಡಿಗಳನ್ನು ಮಾಡುವಂಥ ಅಧಿಕಾರ ಕೂಡ ರಾಜ್ಯಸಭೆಗೆ ಇರ್ತದೆ. ಸಾಮಾನ್ಯ ಶಾಸನಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಕಾರ್ಯ ಕೂಡ ರಾಜ್ಯಸಭೆಗೆ ಇರ್ತದೆ. ಹೀಗಾಗಿ ಶಾಸಕೀಯ ಕಾರ್ಯಗಳನ್ನು ಚಲಾಯಿಸುವಂಥ ಅಧಿಕಾರ ರಾಜ್ಯಸಭೆಗೆ ಕೂಡ ಇರ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಅಧಿಕಾರ ಕಾರ್ಯ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳೇ, ಸಿಂಪಲಾಗಿ ತಿಳ್ಕೊತ ಹೋಗೋಣ. ಫೈನಾನ್ಸಿಯಲ್ ಫಂಕ್ಷನ್ಸ್, ಹಣಕಾಸಿನ ಕಾರ್ಯಗಳು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಗಳು ಎದಕ್ಕೆ ಇರ್ತವಪ್ಪ ಅಂತಂದ್ರೆ ಭಾರತದ ಸಂಸತ್ತಿನ ಕೆಳಮನೆಯಾದಂಥ ಲೋಕಸಭೆಗೆ ಇರ್ತೈತಿ. ಎದಕ್ಕೆ ಇರ್ತೈತಿ ರೀ? ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಗಳು ಎದಕ್ಕೆ ಇರ್ತವಪ್ಪ ಅಂದ್ರೆ ಲೋಕಸಭೆಗೆ ಇರ್ತೈತಿ. ರಾಜ್ಯಸಭೆಗೆ ಕೂಡ ಇರ್ತೈತಿ ಇಲ್ಲ ಅನ್ನೋದಲ್ಲ, ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇರ್ತೈತಿ. ರಾಜ್ಯಸಭೆಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡುವುದಾಗಲಿ, ಮಸೂದೆಗಳನ್ನ ಪಾಸ್ ಮಾಡುವಂಥ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ರಾಜ್ಯಸಭೆ ಏನು ಮಾಡೋದಿತ್ತು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನ, ಸಲಹೆಗಳನ್ನ ಏನಪ್ಪ ಅಂದ್ರೆ ಕೊಡುವಂಥ ಅಧಿಕಾರ ರಾಜ್ಯಸಭೆಗೆ ಇರ್ತೈತಿ. ಆದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಮಸೂದೆಗಳನ್ನು ಮಂಡನೆ ಮಾಡೋದಿತ್ತಂದ್ರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಮಸೂದೆಗಳನ್ನು ಪಾಸ್ ಮಾಡುವಂಥ ಅಧಿಕಾರ ಸಂಪೂರ್ಣವಾಗಿ ಭಾರತ ಸಂಸತ್ತಿನಲ್ಲಿ ಎದಕ್ಕೆ ಇರ್ತೈತಿ ಅಂದರೆ ಲೋಕಸಭೆಗೆ ಇರ್ತೈತಿ. ರಾಜ್ಯಸಭೆಗೆ ಅಷ್ಟೊಂದು ಅಧಿಕಾರ ಇರುವುದಿಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತೆ. ಆದರೆ ಹಣಕಾಸಿನ ಮಸೂದೆನ ಮಂಡನೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ರಾಜ್ಯಸಭೆ ಆ ಲೋಕಸಭೆಗೆ ಏನಪ್ಪ ಅಂದರೆ ಸಲಹೆಗಳನ್ನು, ಸೂಚನೆಗಳನ್ನು ಖಂಡಿತವಾಗಿ ನೀಡಲೇಬೇಕು. ಜೊತೆಗೆ ಲೋಕಸಭೆ ಮಂಡನೆ ಮಾಡಿದಂಥ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯ ಒಪ್ಪಿಗೆಗಾಗಿ 14 ರಾಜ್ಯಸಭೆಯ ಒಪ್ಪಿಗೆ ಕಳಿಸ್ತದೆ. ರಾಜ್ಯಸಭೆ ಏನಪ್ಪ ಅಂದರೆ ರಾಜ್ಯಸಭೆ 14 ದಿನಗಳ ಒಳಗಾಗಿ, ಅದು 14 ದಿನಗಳ ಒಳಗಾಗಿ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತದೆ. ಒಂದು ವೇಳೆ 14 ದಿನಗಳ ಒಳಗಾಗಿ ಅದು ಒಪ್ಪಿಗೆಯನ್ನು ಸೂಚಿಸದೇ ಇದ್ದರೆ, ಅದಕ್ಕೆ ಒಪ್ಪಿಗೆ ಐತಿಂದು ತಿಳ್ಕೊಂಡ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡನೆ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಯವರ ಅಂಕಿತನ್ನು ಪಡೆದುಕೊಂಡು ಲೋಕಸಭೆಯ ಹಣಕಾಸಿನ ಮಸೂದೆಯನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಇರ್ತದೆ. ಆದರೆ ಲೋಕಸಭೆಯಲ್ಲಿ ಮಂಡನೆ ಆಗುವಂಥ ಯಾವುದೇ ಮಸೂದೆಗಳಿದ್ದರೆ ಇದ್ದರೂ ಕೂಡ ಖಂಡಿತವಾಗಿ ಏನಪ್ಪ ಅಂದರೆ ಅದು ರಾಜ್ಯಸಭೆಯ ಒಪ್ಪಿಗೆ ಕಳಿಸಲೇಬೇಕು. ರಾಜ್ಯಸಭೆ ಅದರ ಬಗ್ಗೆ ಮಾರ್ಗದರ್ಶನ ಕೊಡಲೇಬೇಕು, ಸೂಚನೆಗಳನ್ನು ಕೊಡಲೇಬೇಕು. 14 ದಿನಗಳ ಒಳಗಾಗಿ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಅದು ಕಳಿಸಬೇಕಾಗ್ತದೆ. ಪುನಃ ಒಂದು ವೇಳೆ ಕಳಿಸದೇ ಇದ್ದರೆ ಅದರ ಒಪ್ಪಿಗೆ ಐತೆ ತಿಳ್ಕೊಂಡ ಲೋಕಸಭೆ ಏನಪ್ಪ ಅಂದರೆ ರಾಷ್ಟ್ರಪತಿಯ ಅಂಕಿತ ಸಹಿಯನ್ನು ಪಡ್ಕೊಂಡು ಹಣಕಾಸಿನ ಮಸೂದೆಯನ್ನು ಪಾಸ್ ಮಾಡುವಂಥ ಅಧಿಕಾರ ಲೋಕಸಭೆಗೆ ಇರ್ತದೆ. ಹೀಗಾಗಿ ವಿದ್ಯಾರ್ಥಿಗಳೇ, ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಚ್ಚಾನೆಚ್ಚು ಲೋಕಸಭೆಗೆ ಇದ್ದರೂ ಕೂಡ ಲೋಕಸಭೆಗೆ ಒಂದು ಸಲಹೆಗಳನ್ನು, ಸೂಚನೆಗಳನ್ನು, ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು, ಜೊತೆಗೆ 14 ದಿನಗಳ ಒಳಗಾಗಿ ಲೋಕಸಭೆಗೆ ತನ್ನ ಮಸೂದೆ ಒಪ್ಪಿಗೆ ತಿಳ್ಕೊಂಡ ಅನುಮೋದನಿಸಿಕೊಳಿಸುವಂಥ ಅಧಿಕಾರ ಕೂಡ ರಾಜ್ಯಸಭೆಗೆ ಇರ್ತದೆ. ಹೀಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಅಧಿಕಾರಗಳು ಕೂಡ ಲೋಕಸಭೆಯ ಜೊತೆ ಕೂಡಿ ರಾಜ್ಯಸಭೆಯು ಕೂಡ ಅಧಿಕಾರವನ್ನು ಹೊಂದಿರುತ್ತದೆ. ಮಾರ್ಗದರ್ಶನ ಕೊಡಲಿಕ್ಕೆ, ಸಲಹೆಗಳನ್ನು ಕೊಡಲಿಕ್ಕೆ, ಸೂಚನೆಗಳನ್ನು ಕೊಡಲಿಕ್ಕೆ, ಅಥವಾ ಏನಾದರೂ ಅದು ಮಸೂದೆಗಳನ್ನ ರದ್ದುಪಡಿಸಲಿಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಅದಕ್ಕೆ ಇರುವುದಿಲ್ಲ. ಬಟ್ ಸಲಹೆಗಳನ್ನ, ಸೂಚನೆ ಕೊಡುವಂಥ ಅಧಿಕಾರ ರಾಜ್ಯಸಭೆಗೆ ಇರ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಅಧಿಕಾರ ಕಾರ್ಯ ಅಂತ ನಾವು ಹೇಳಬೇಕಾಗ್ತದೆ, ಹಣಕಾಸಿನ ಕಾರ್ಯಗಳು. ಇನ್ನು ನೆಕ್ಸ್ಟ್ ನಂಬರ್ 3rd 1 ಪಾಯಿಂಟ್,
ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಮೇಲೆ ನಿಯಂತ್ರಣ. ಅಂದರೆ ಪ್ರತಿನಿಧಿ ಸದನದಂಥ ಲೋಕಸಭೆಯ ಲೋಕಸಭೆ ಏನಪ್ಪ ಅಂದರೆ ಕಾರ್ಯಾಂಗದ ಭಾಗವಾಗಿರ್ತೈತಿ, ಆದರೆ ರಾಜ್ಯಸಭೆ ಕಾರ್ಯಾಂಗದ ಭಾಗ ಆಗಿರುವುದಿಲ್ಲ. ಇದು ರಾಜ್ಯಸಭೆ ಏನಪ್ಪ ಅಂದರೆ ಕಾರ್ಯಾಂಗದ ಮೇಲೆ ನಿಯಂತ್ರಣ ಹೇರುವಂಥ ಅಧಿಕಾರ ಇದಕ್ಕೆ ಇರ್ತೈತಿ, ನಿಯಂತ್ರಣವನ್ನು ಹೇರುವಂಥ ಅಧಿಕಾರ ಇರ್ತೈತಿ. ರಾಜ್ಯಸಭೆಯು ಕಾರ್ಯಾಂಗವು ನೇರವಾಗಿ ಪ್ರತಿನಿಧಿ ಸಭೆಯಾದ ಲೋಕಸಭೆಗೆ ಜವಾಬ್ದಾರಿ ಆಗಿರ್ತದೆ. ಆದರೆ ಕಾರ್ಯಾಂಗ ಮೇಲೆ ರಾಜ್ಯಸಭೆಗೆ ಯಾವುದೇ ರೀತಿಯ ನಿಯಂತ್ರಣ ಅಥವಾ ಯಾವುದೇ ರೀತಿಯ ನಿರ್ಬಂಧ ಹೇರುವಂಥ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಆದರೆ ರಾಜ್ಯಸಭೆ ಏನು ಮಾಡ್ಬೋದಪ್ಪ ಅಂತಂದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಕಾರ್ಯಾಂಗದಲ್ಲಿ ಏನಪ್ಪ ಅಂದರೆ ಹಲವಾರು ರೀತಿಯ ಪ್ರಶ್ನೆಗಳ ಮುಖಾಂತರ ಆಗ್ಬೋದು, ಶೂನ್ಯವೇಳೆ ಮುಖಾಂತರ ಆಗ್ಬೋದು, ಕಡಿತದ ಸೂಚನೆ ಮುಖಾಂತರ ಆಗ್ಬೋದು, ನಿಲುವಳಿ ಸೂಚನೆ ಮುಖಾಂತರ ಆಗ್ಬೋದು, ಗಮನ ಸೆಳೆಯುವ ಸೂಚನೆ ಮುಖಾಂತರ ಆಗ್ಬೋದು, ಈ ಎಲ್ಲ ಇತರ ಮುಖಾಂತರ ಅದು ಏನಪ್ಪ ಅಂದರೆ ಕಾರ್ಯಾಂಗವನ್ನು ನಿಯಂತ್ರಣ ಮಾಡುವಂಥ ಕೆಲಸ ಕಾರ್ಯವನ್ನು ರಾಜ್ಯಸಭೆ ಮಾಡಬಹುದು. ಅರ್ಥ ಆದರೆ ರಾಜ್ಯಸಭೆ ಕಾರ್ಯಾಂಗವನ್ನು ನಿಯಂತ್ರಿಸುವಂಥ ಅಧಿಕಾರ ವಿಭಿನ್ನ ರೀತಿಯಿಂದ ಅದನ್ನು ನಿಯಂತ್ರಣ ಮಾಡಬಹುದು. ಅಥವಾ ರಾಜ್ಯಸಭೆಯ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ಹಾಕುವಂತಿಲ್ಲ ಹಾಗೂ ವಸೂಲಿ ಮಾಡುವಂತಿಲ್ಲ. ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ರಾಜ್ಯಸಭೆಯು ಪ್ರಶ್ನೆ ವೇಳೆ, ಶೂನ್ಯ ವೇಳೆ ಅಂತ ಕರಿತೀವಿ ನಾವು. ಅದಕ್ಕೆ ಏನು ಕರಿತೀವಿ? ಪ್ರಶ್ನೆ ವೇಳೆ. ಪ್ರಶ್ನೆ ವೇಳೆ ಜಸ್ಟ್ ಬರೆದಿರ್ತಾನೆ, ಪ್ರಶ್ನೆ ವೇಳೆ, ಪ್ರಶ್ನೆ ವೇಳೆ, ಶೂನ್ಯ ವೇಳೆ, ಶೂನ್ಯ ವೇಳೆ, ನಿಲುವಳಿ ಸೂಚನೆ, ನಿಲುವಳಿ ಸೂಚನೆ, ಗಮನ ಸೆಳೆಯುವ ಸೂಚನೆ, ಗಮನ ಸೆಳೆಯುವ ಸೂಚನೆ, ಗಮನ ಸೆಳೆಯುವ ಸೂಚನೆ, ಗಮನ ಸೆಳೆಯುವ ಸೂಚನೆ, ಈ ಗಮನ ಸೆಳೆಯುವ ಸೂಚನೆ, ಕಡತದ ಸೂಚನೆ, ಇವುಗಳ ಮುಖಾಂತರ ಏನಪ್ಪ ಅಂದರೆ ರಾಜ್ಯಸಭೆ ಕಾರ್ಯಾಂಗವನ್ನು ನಿಯಂತ್ರಿಸಬಹುದು. ಜೊತೆಗೆ ಮುಂತಾದ ಚರ್ಚೆ ಏರ್ಪಡಿಸಿ ಸರ್ಕಾರವನ್ನು ನಿಯಂತ್ರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಲಿಕ್ಕೆ ಅವಕಾಶ ಇದೆ ರಾಜ್ಯಸಭೆಗೆ. ಪ್ರಶ್ನೆ ವೇಳೆ, ಶೂನ್ಯ ವೇಳೆ, ಗಮನ ಸೆಳೆಯುವ ಸೂಚನೆ, ಕಡತದ ಸೂಚನೆ, ನಿಲುವಳಿ ಸೂಚನೆ ಮುಂತಾದ ಚರ್ಚೆಗಳ ಮುಖಾಂತರ ಸರ್ಕಾರವನ್ನು ಅಥವಾ ಕಾರ್ಯಾಂಗವನ್ನು ನಿಯಂತ್ರಿಸುವಲ್ಲಿ ಅಧಿಕಾರ ಇರ್ತದೆ ರಾಜ್ಯಸಭೆಗೆ. ಅರ್ಥ ಐತ್ರಿ? ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಅಧಿಕಾರ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ ಫೋರ್ತ್ ಒಂದು ಪಾಯಿಂಟ್, ಇಲ್ಲಿ ನಾಲ್ಕನೇದಾಗಿ ಬರುವಂಥ ಪ್ರಮುಖ ಅಂಶ ಕಾನ್ಸ್ಟಿಟ್ಯೂಟೆಂಟ್ ಫಂಕ್ಷನ್, ಸಂವಿಧಾನಕ್ಕೆ ಕಾರ್ಯಗಳು. ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಿದ್ದುಪಡಿ ಅಥವಾ ಏನಾದರೂ ಅನುಷ್ಠಾನಕ್ಕೆ ತರುವಂಥ ಕಾಯ್ದೆಗಳನ್ನ ಅನುಷ್ಠಾನಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಎರಡೂ ಸದನಗಳು ಕೂಡಿಕೊಂಡು ಮಾಡ್ತವೆ. ಎರಡೂ ಸದನಕ್ಕೆ ಸರಿಸಮಾನದ ಅವಕಾಶ ಇದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿಗಳನ್ನು ಎರಡೂ ಸದನಗಳು ಕೂಡ ತಿದ್ದುಪಡಿ ಮಾಡ್ಬೋದು. ರಾಜ್ಯಸಭೆಯಲ್ಲಿ ಕೂಡ ಮಾಡ್ಬೋದು, ಲೋಕಸಭೆಯಲ್ಲಿ ಕೂಡ ಮಾಡ್ಬೋದು. ಎರಡೂ ಸದನಗಳು ಏನಪ್ಪ ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಿದ್ದುಪಡಿಗಳಿದ್ರೆ, ಏನಾದರೂ ಮಸೂದೆಗಳಿದ್ದರೆ, ಏನಾದರೂ ಕಾಯ್ದೆಗಳಿದ್ದರೆ, ಯಾವುದೇ ರೀತಿಯ ಅಂಗೀಕಾರಗಳಿದ್ದರೆ, ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ, ಅವುಗಳನ್ನ ತಿದ್ದುಪಡಿ ಮಾಡುವಂಥ ಕೆಲಸ ಕಾರ್ಯವನ್ನು ಎರಡೂ ಸದನಗಳು ಕೂಡಿಕೊಂಡು ಮಾಡ್ತಾವೆ. ಹೀಗಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಿದ್ದುಪಡಿಗಳಿದ್ದರೆ ಎರಡೂ ಸದನಗಳು ಸರಿಸಮಾನವಾದ ಅಧಿಕಾರವನ್ನು ಹೊಂದಿರುತ್ತವೆ. ಇಲ್ಲಿ ನಾವು ಗಮನಕ್ಕೆ ತೆಗೆದುಕೊಂಡು ವಿದ್ಯಾರ್ಥಿಗಳೇ, ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡಿಸಬಹುದು, ಲೋಕಸಭೆಯಲ್ಲಿ ಕೂಡ ಮಂಡಿಸಬಹುದು, ರಾಜ್ಯಸಭೆಯಲ್ಲಿ ಕೂಡ ಮಂಡಿಸಬಹುದು. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿಯನ್ನು ರಾಜ್ಯಸಭೆಯಲ್ಲಿ ಕೂಡ ಮಂಡಿಸಬಹುದು, ಲೋಕಸಭೆಯಲ್ಲಿ ಕೂಡ ಮಂಡಿಸಬಹುದು. ಇಲ್ಲಿ ಈ ಮಸೂದೆ ಯಾವುದೇ ಮಸೂದೆ ಏನಪ್ಪ ಅಂದರೆ ಯಶಸ್ವಿಯಾಗಲು ಎರಡೂ ಸದನದಲ್ಲಿ ಒಟ್ಟು ಚಲಾಯಿಸಿದ ಸದಸ್ಯರ ಸಂಖ್ಯೆ ಎರಡು ಮೂರಾಂಶದಷ್ಟು ಬಹುಮತ ಸದಸ್ಯರ ಸಂಖ್ಯೆ ಇರಬೇಕಲ್ಲಿ, ಎರಡು ಮೂರಾಂಶ ಬಹುಮತ ಪಡೆದಿರಬೇಕು. ಯಾವುದೇ ಮಸೂದೆಯನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಸೂದೆಯನ್ನು ಮಂಡನೆ ಮಾಡೋದಂತಂದ್ರೆ ಎರಡೂ ಸದನದಲ್ಲಿ ಅಲ್ಲಿ ಆ ಸದನದ ಸದಸ್ಯರ ಸಂಖ್ಯೆ ಎರಡು ಮೂರಾಂಶ ಒಟ್ಟು ಮತ ಚಲಾಯಿಸುವ ಸದಸ್ಯರ ಸಂಖ್ಯೆ ಎರಡು ಮೂರಾಂಶ ಬಹುಮತ ಪಡೆದಿರಬೇಕು. ಅಂದರೆ ಉಭಯ ಸದನದಲ್ಲಿ ಒಟ್ಟು ಮತ ಚಲಾಯಿಸುವ ಸದಸ್ಯರ ಸಂಖ್ಯೆ ಎರಡು ಮೂರಾಂಶದಷ್ಟು ಬಹುಮತ ಪಡೆದಿರಬೇಕು. ಅವಾಗ ಏನಪ್ಪ ಅಂದರೆ ಅಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಮಸೂದೆಗಳನ್ನು, ತಿದ್ದುಪಡಿಗಳನ್ನು, ಹೊಸ ಹೊಸ ಕಾಯ್ದೆಗಳನ್ನು, ಹೊಸ ಹೊಸ ಬದಲಾವಣೆಗಳನ್ನು, ಪರಿವರ್ತನೆಗಳನ್ನು ತರುವಂಥ ಕೆಲಸ ಕಾರ್ಯವನ್ನು ಎರಡೂ ಸದನಕ್ಕೆ ಸರಿಸಮಾನದ ಅವಕಾಶ ಇರ್ತೈತಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಕಾರ್ಯಗಳು ರಾಜ್ಯಸಭೆಗೆ ಕೂಡ ಇರ್ತದೆ, ಲೋಕಸಭೆಗೆ ಕೂಡ ಇರ್ತದೆ. ಲೋಕಸಭೆಯಲ್ಲಿ ಕೂಡ ಮಂಡನೆ ಮಾಡಬಹುದು, ರಾಜ್ಯಸಭೆಯಲ್ಲಿ ಕೂಡ ಮಂಡನೆ ಮಾಡಬಹುದು. ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿಗಳಾಗ್ಬೋದು, ಕಾಯ್ದೆಗಳಾಗಬಹುದು, ಯಾವುದೇ ರೀತಿಯ ವಿಧಿಗಳಾಗ್ಬೋದು, ಯಾವುದೇ ರೀತಿಯ ಪ್ರಮುಖ ಕಾಯ್ದೆಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಅವುಗಳನ್ನು ರೂಪಿಸುವಂಥ ಕೆಲಸ ಕಾರ್ಯವನ್ನು ಎರಡೂ ಸದನಗಳು ಕೂಡ ಮಾಡ್ತಾವೆ. ಲೋಕಸಭೆ ಕೂಡ ಮಾಡ್ತೈತಿ, ರಾಜ್ಯಸಭೆ ಕೂಡ ಮಾಡ್ತೈತಿ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಫಿಫ್ತ್ ಒನ್ ಎಲೆಕ್ಟ್ರಲ್ ಫಂಕ್ಷನ್ಸ್, ಚುನಾವಣಾ ಕಾರ್ಯಗಳು. ಅಂದರೆ ಚುನಾವಣಾ ಕಾರ್ಯಗಳ ದೃಷ್ಟಿಯಿಂದ ಎರಡೂ ಸದನಕ್ಕೆ ಸರಿಸಮಾನದ ಅವಕಾಶ ಇರ್ತೈತಿ. ಇಲ್ಲಿ ಸಂವಿಧಾನದ ಅತ್ಯುನ್ನತ ಸ್ಥಾನಗಳಾದಂಥ ರಾಷ್ಟ್ರಪತಿ ಆಗ್ಬೋದು, ಉಪರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುವಂತಹ ಅಧಿಕಾರ ಕಾರ್ಯ ಎರಡೂ ಸದನಕ್ಕೆ ಇರ್ತೈತಿ. ಅರ್ಥ ಆದರೆ ರಾಷ್ಟ್ರಪತಿ
ಸಂವಿಧಾನದ ಅತ್ಯುನ್ನತ ಸ್ಥಾನಗಳಾದಂಥ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಇವರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ಎರಡೂ ಸದನಕ್ಕೆ ಇರ್ತೈತಿ. ರಾಷ್ಟ್ರಪತಿಯವರನ್ನು ಹೆಂಗೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ, ರಾಷ್ಟ್ರಪತಿಯನ್ನು ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಕೂಡಿಕೊಂಡು ಚುನಾವಣಾ ಕಾಲೇಜು ಅಥವಾ ನಿರ್ವಾಚಕ ಸಮಾಜದಿಂದ ಅವರನ್ನು ಆಯ್ಕೆ ಮಾಡ್ತಾರೆ. ಹಾಗೆಯೇ ಭಾರತ ದೇಶದ ಉಪರಾಷ್ಟ್ರಪತಿಯನ್ನು ಹೆಂಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು ಕೂಡಿಕೊಂಡು ಭಾರತದ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಅರ್ಥ ಆಯ್ತು ರೀ? ಅಂದರೆ ಸಂವಿಧಾನಿಕ ಅತ್ಯುನ್ನತ ಸ್ಥಾನಗಳಾದಂಥ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಒಂದು ಚುನಾವಣಾ ಕಾಲೇಜಿನ ಮುಖಾಂತರ, ಒಂದು ನಿರ್ವಾಚಕ ಸಮುದಾಯದ ಮುಖಾಂತರ ಆಯ್ಕೆ ಮಾಡುವಂಥ ಸಮಾನ ಅಧಿಕಾರ ಇಲ್ಲಿ ರಾಜ್ಯಸಭೆಗೂ ಕೂಡ ಇರ್ತದೆ, ಲೋಕಸಭೆಗೂ ಕೂಡ ಇರ್ತದೆ. ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ಅತ್ಯುನ್ನತ ಅಧಿಕಾರಿಗಳನ್ನು, ಅತ್ಯುನ್ನತ ಸಂವಿಧಾನಿಕ ಉನ್ನತ ಸ್ಥಾನಗಳನ್ನು ಅಲಂಕರಿಸಿಕೊಂಡಿರುವಂಥ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಎರಡೂ ಸದನಕ್ಕೆ ಸರಿಸಮಾನವಾದ ಅಧಿಕಾರ ಇರ್ತದೆ. ಅರ್ಥಾದ್ರೆ ಭಾರತದ ರಾಷ್ಟ್ರಪತಿಯವರನ್ನು ಚುನಾವಣಾ ಕಾಲೇಜಿನ ಮುಖಾಂತರ ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮತ್ತು ಆಯಾ ರಾಜ್ಯಗಳ ವಿಧಾನಸಭೆ ಸದಸ್ಯರು ಕೂಡಿಕೊಂಡು ನಿರ್ವಾಚಕ ಸಮುದಾಯದಿಂದ ಆಯ್ಕೆ ಮಾಡ್ತಾರೆ. ಹಾಗೆಯೇ ಭಾರತದ ಅತ್ಯುನ್ನತ ಸ್ಥಾನವಾದ ಇನ್ನೊಂದು ಉಪರಾಷ್ಟ್ರಪತಿಯವರನ್ನು ಕೂಡ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು ಕೂಡಿಕೊಂಡು ಆಯ್ಕೆ ಮಾಡ್ತಾರೆ. ಹೀಗಾಗಿ ಚುನಾವಣಾ ಕಾರ್ಯಗಳು ಕೂಡ ಈ ಎರಡೂ ಸದನಕ್ಕೆ ಸರಿಸಮಾನ ಅವಕಾಶ ಇರ್ತದೆ. ಹೀಗಾಗಿ ಪ್ರಮುಖ ಅತ್ಯುನ್ನತ ಸ್ಥಾನಗಳಾದಂಥ ರಾಷ್ಟ್ರಪತಿ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಲ್ಲಿ, ಚುನಾಯಿಸುವಲ್ಲಿ ಪ್ರಮುಖವಾದ ಅಧಿಕಾರ ಕಾರ್ಯ ಎರಡೂ ಸದನಕ್ಕೆ ಸರಿಸಮಾನವಾಗಿ ಇರ್ತದೆ. ಲೋಕಸಭೆ ಕೂಡ ಇರ್ತದೆ, ರಾಜ್ಯಸಭೆ ಕೂಡ ಇರ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಚುನಾವಣಾ ಕಾರ್ಯಗಳು ಕೂಡ ಭಾರತದ ಮೇಲ್ಮನೆಯಾದಂಥ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯ ಅಂತ ನಾವು ಹೇಳಬೇಕಾಗ್ತದೆ. ನಂಬರ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಪಾಯಿಂಟ್, ಜುಡಿಷಿಯಲ್ ಫಂಕ್ಷನ್ಸ್, ನ್ಯಾಯಿಕ ಕಾರ್ಯಗಳು. ನ್ಯಾಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಕಾರ್ಯಗಳು ಕೂಡ ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಎರಡಕ್ಕೂ ಸರಿಸಮಾನವಾಗಿರ್ತದೆ. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ನ್ಯಾಯಿಕ ಕಾರ್ಯಗಳು ಅಂದ ಕೂಡಲೇ ರಾಜ್ಯಸಭೆಗೆ ಇರುವ ನ್ಯಾಯಾಂಗ ಅಧಿಕಾರವೆಂದರೆ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜೊತೆಗೆ ಆಡಿಟರ್ ಜನರಲ್, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು, ಸದಸ್ಯರನ್ನು ಮೊದಲಾದವರನ್ನು ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರಿತೀವಿ, ಪದಚ್ಯುತಿಗೊಳಿಸುವಲ್ಲಿ ಲೋಕಸಭೆಯಂತೆ ರಾಜ್ಯಸಭೆ ಕೂಡ ಅಧಿಕಾರ ಇರ್ತದೆ. ಲೋಕಸಭೆಯಂತೆ ರಾಜ್ಯಸಭೆ ಕೂಡ ಅಧಿಕಾರ ಇರ್ತದೆ. ಅಂದರೆ ಪ್ರಮುಖ ರಾಷ್ಟ್ರದ ಪ್ರಮುಖ ಹುದ್ದೆಗಳಾದಂಥ ರಾಷ್ಟ್ರಪತಿ ಆಗ್ಬೋದು, ಉಪರಾಷ್ಟ್ರಪತಿ ಆಗ್ಬೋದು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗ್ಬೋದು, ಹೈಕೋರ್ಟ್ನ ನ್ಯಾಯಾಧೀಶರಾಗ್ಬೋದು, ಜೊತೆಗೆ ಕೇಂದ್ರ ಲೋಕಸೇವಾಯೋಗದ ಅಧ್ಯಕ್ಷರನ್ನಾಗ್ಬೋದು, ಜೊತೆಗೆ ಆಡಿಟರ್ ಜನರಲ್ನಾಗ್ಬೋದು, ಇವರನ್ನು ಒಂದು ರೀತಿಯ ಮಹಾಭಿಯೋಗದ ಮುಖಾಂತರ, ಇಂಪೀಚ್ಮೆಂಟ್ ಮುಖಾಂತರ ಪದಚ್ಯುತಿಗೊಳಿಸುವಂಥ ಅಧಿಕಾರ ಯಾವ ರೀತಿ ಲೋಕಸಭೆಗೆ ಐತಿಲ್ಲ, ಹಾಗೆಯೇ ರಾಜ್ಯಸಭೆಗೆ ಕೂಡ ಈ ಪ್ರಮುಖ ನಾಯಕರನ್ನು ಪದಚ್ಯುತಿಗೊಳಿಸುವಂತಹ ಮಹಾಭಿಯೋಗದ ಮುಖಾಂತರ ಇವರನ್ನು ಪದಚ್ಯುತಿಗೊಳಿಸುವಂಥ ಅಧಿಕಾರ ನ್ಯಾಯಾಂಗ ಅಧಿಕಾರ ಎದಕ್ಕೆ ಇರ್ತೈತಿ ಅಂದ್ರೆ ರಾಜ್ಯಸಭೆ ಕೂಡ ಇರ್ತದೆ. ಅರ್ಥ ಆಯ್ತು ರೀ? ರಾಜ್ಯಸಭೆಗೆ ಇರುವಂಥ ನ್ಯಾಯಾಂಗ ಅಧಿಕಾರವೆಂದರೆ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಪತಿ, ಜೊತೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ಜೊತೆಗೆ ಕೇಂದ್ರ ಲೋಕಸಭಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಜೊತೆಗೆ ಇನ್ನುಳಿದ ಪ್ರಮುಖ ಹುದ್ದೆಗಳ ಪ್ರಮುಖ ನಾಯಕರೇನಪ್ಪ ಅಂತಂದ್ರೆ ಮಹಾಭಿಯೋಗದ ಮುಖಾಂತರ, ಇಂಪೀಚರ್ ಮುಖಾಂತರ ಲೋಕಸಭೆಯಂತೆ ರಾಜ್ಯಸಭೆ ಕೂಡ ಅವರನ್ನು ಪದಚ್ಯುತಿಗೊಳಿಸಬಹುದು. ಆ ಪದಚ್ಯುತಿಗೊಳಿಸುವಂಥ ಅಧಿಕಾರ ನ್ಯಾಯಾಂಗ ಅಧಿಕಾರ ರಾಜ್ಯಸಭೆಗೆ ಕೂಡ ಇರ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ರಾಜ್ಯಸಭೆಯ ಅಧಿಕಾರ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಸಿಂಪಲ್ ಆಗಿ ಜಸ್ಟ್ ಅರ್ಥ ಆಯ್ತು ರೀ. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಿಂಟ್, ಮಿಸ್ಕೆಲನ್ಸ್ ಫಂಕ್ಷನ್ಸ್, ಇತರೆ ಅಧಿಕಾರ ಕಾರ್ಯಗಳು. ಇತರೆ ಅಧಿಕಾರ ಕಾರ್ಯಗಳು ಕೂಡ ಇಲ್ಲಿ ರಾಜ್ಯಸಭೆ ಕೂಡ ಇರ್ತಾವೆ. ಹಾಗಾದರೆ ಆ ರಾಜ್ಯಸಭೆಗೆ ಇರುವಂಥ ಇತರ ಅಧಿಕಾರಿಗಳು ಯಾವು ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ. ಸಿಂಪಲಾಗಿ ಸಭಾ ಪಾಯಿಂಟ್ ಬಂದಿರ್ತಾವೆ. ಒಂದು ನಿರ್ಣಯವನ್ನು ಮಂಡಿಸುವ ಮೂಲಕ ರಾಜ್ಯಸಭೆಯು ಒಂದು ಅಥವಾ ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಬಹುದು. ಅಂದರೆ ಮೊದಲನೇದಾಗಿ ಬರುವಂಥ ಪ್ರಮುಖ ಇತರೆ ಕಾರ್ಯಗಳಲ್ಲಿ ಬರುವಂಥ ಮೊದಲನೇ ಒಂದು ಪ್ರಮುಖ ಕಾರ್ಯ ಏನಪ್ಪ ಅಂತಂದರೆ, ಒಂದು ನಿರ್ಣಯವನ್ನು ಮಂಡಿಸುವ ಮೂಲಕ ರಾಜ್ಯಸಭೆಯು ಒಂದು ಅಥವಾ ಅದಕ್ಕಿಂತ ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡಬಹುದು, ನೇಮಕ ಮಾಡಬಹುದು. ನೇಮಕ ಮಾಡುವಂಥ ಅಧಿಕಾರ ರಾಜ್ಯಸಭೆಗೆ ಇರ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ರಾಜ್ಯಸಭೆಗೆ ಇರುವಂಥ ಇತರೆ ಕಾರ್ಯಗಳಿಗೆ ಬರುವಂಥ ಪ್ರಮುಖ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಹಾಗೆಯೇ ವಿದ್ಯಾರ್ಥಿಗಳು, ಇನ್ನೊಂದು ಇತರ ಕಾರ್ಯಗಳಿಗೆ ಬರುವಂಥ ಪ್ರಮುಖ ಅಂಶ, ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ರಾಷ್ಟ್ರಪತಿ ನೀಡುವ ಆದೇಶವನ್ನು ಕಡ್ಡಾಯವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಇಡಬೇಕಾಗ್ತದೆ. ಅಂದರೆ ರಾಷ್ಟ್ರಪತಿ ಆದವರು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ರಾಷ್ಟ್ರಪತಿಗಳು ನೀಡುವ ಆದೇಶವನ್ನು ಕಡ್ಡಾಯವಾಗಿ ಏನಪ್ಪ ಅಂತಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಮುಂದೆ
ಇಡಬೇಕಾಗ್ತದೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಗಮನಕ್ಕೆ ತರಬೇಕಾಗ್ತದೆ. ಅಂದರೆ ರಾಷ್ಟ್ರಪತಿಯವರು ಯಾವುದೇ ರೀತಿಯ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡೋರು ಇದ್ದರೆ ಆ ಅಮಾನತಿನಲ್ಲಿ ಇಡುವಂಥ ಮೂಲಭೂತ ಹಕ್ಕುಗಳ ಕುರಿತು ಮಾಹಿತಿಯನ್ನು ಕಡ್ಡಾಯವಾಗಿ ಏನಪ್ಪ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಗಮನಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಇಡಬೇಕಾಗ್ತದೆ ರಾಷ್ಟ್ರಪತಿ ಅವರು ಆದವರು. ಹೀಗಾಗಿ ಇವು ಏನಪ್ಪ ಅಂದರೆ ಪ್ರಮುಖವಾಗಿ ಸಿಂಪಲಾಗಿ ಒಂದು ಎರಡು ಪಾಯಿಂಟ್ ನಾವು ತಿಳ್ಕೊಂಡಿದ್ದೇವೆ. ಇತರ ಕಾರ್ಯಗಳಲ್ಲಿ ಅಂದರೆ ಒಂದು ನಿರ್ಣಯವನ್ನು ಮಂಡಿಸುವ ಮೂಲಕ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡಬಹುದು. ಜೊತೆಗೆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಗಳು ಅಮಾನತುಗೊಳಿಸುವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅಮಾನತುಗೊಳಿಸಲು ನೀಡುವ ಆದೇಶವನ್ನು ಕಡ್ಡಾಯವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಇಡಬೇಕಾಗುತ್ತದೆ, ಅದರ ಗಮನಕ್ಕೆ ತರಬೇಕಾಗುತ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ರಾಜ್ಯಸಭೆಗೆ ಇರುವಂಥ ಪ್ರಮುಖ ಇತರ ಕಾರ್ಯಗಳಂತ ನಾವು ಭಾವಿಸಬೇಕಾಗ್ತದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ರಾಜ್ಯಸಭೆಯ ಲೋಕಸಭೆಗೆ ಯಾವ ರೀತಿ ಅಧಿಕಾರ ಕಾರ್ಯಗಳು ಇದಾವಲ್ಲ, ಹಾಗೆಯೇ ಮೇಲ್ಮನೆಯಾದಂಥ ರಾಜ್ಯಸಭೆ ಕೂಡ ಅಧಿಕಾರ ಕಾರ್ಯಗಳು ಇವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೇನೆ ಸಿಂಪಲಾಗಿ. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ಏಳು ರೀತಿಯ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅಂದರೆ ಲೋಕಸಭೆಗೆ ಇದ್ದಂತೆ ರಾಜ್ಯಸಭೆ ಕೂಡ ಅಧಿಕಾರ ಐತೆ ಅನ್ನೋದನ್ನು ನಾವು ಈ ಕಾರ್ಯಗಳಿಂದ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇದು ಎಕ್ಸಾಮ ದೃಷ್ಟಿ ನಿಮಗೆ ಬಹಳ ಮಹತ್ವ ಐತಿ. ಜೊತೆಗೆ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಇದು ಭಾಳ ಇಂಪಾರ್ಟೆಂಟ್ ಐತಿ, ಇದು ಭಾಳ ಮಹತ್ವ ಐತಿ. ಇದು ಪಿ ಯು ಸಿ ಅವರಿಗೆ ಕೂಡ 10 ಅಂಕದ ಮೇಲೆ ಪ್ರಶ್ನೆ ಕೇಳ್ಬೋದು. ತದನಂತರ BA BCOM ಬಿ ಎಸ್ ಸಿ ಫಸ್ಟ್ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ, ಭಾರತದ ರಾಜ್ಯಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿರಿ. ಎರಡು ಕೂಡ ಬರ್ತವ್ರೆ. ರಾಜ್ಯಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿದಂತೇಳಿ 16 ಅಂಕದ ಮೇಲೆ ಪ್ರಶ್ನೆ ಬರಬಹುದು. ಬಿ ಎ ತೃತೀಯ ಸೆಮಿಸ್ಟರ್ದವರು ಕೂಡ ಬರಬಹುದು. BA BCOM ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಕೂಡ ಇದು ಬರಬಹುದು. ಪಿ ಯು ಸಿ ಅವರಿಗೆ 10 ಅಂಕದ ಮೇಲೆ ಪ್ರಶ್ನೆ ಕೂಡ ಬರಬಹುದು. ಅರ್ಥ ಆದರೆ ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ರಾಜ್ಯಸಭಾ ಆರ್ ದ ಕೌನ್ಸಿಲ್ಸ್ ಆಫ್ ಸ್ಟೇಟ್, ಹಿಂಗೂ ಕೇಳ್ಬೋದು. ಡಿಸ್ಕಸ್ ದ ಕಾಂಪೋಸಿಷನ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿರಿ. ಇದು BA BCOM ಬಿ ಎಸ್ ಸಿ ಫಸ್ಟ್ ಸೆಮ್ BA ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಭಾಳ ಮಹತ್ವ. 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ, ನೀವು ಅದನ್ನು ಸರಿಯಾಗಿ ನೋಡಿಕೊಡ್ರಿ. ಎರಡು ಅದನ್ನು ಸರಿಯಾಗಿ ಬರೀಬೇಕಾಗ್ತದೆ. ಅರ್ಥ ಆಯ್ತು ರೀ? ಇಷ್ಟು ನಾವು ರಾಜ್ಯಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ರಾಜ್ಯಸಭೆ ಅನ್ನೋದು ಮುಕ್ತಾಯ ಆಗ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸದನವಿದೆ ಭಾರತ ಸಂಸತ್ತಿನಲ್ಲಿ ಬರುವಂಥ ಇನ್ನೊಂದು ಸದನ, ಭಾರತ ಸಂಸತ್ತಿನ ಕೆಳಮನೆಯಾದಂಥ ಲೋಕಸಭೆಯದ ಆ ಲೋಕಸಭೆಯ ರಚನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೀನಿ. ತದನಂತರ ಅದಾದ ನಂತರ ಲೋಕಸಭೆ ಅಧಿಕಾರ ಕಾರ್ಯಗಳನ್ನು ಚರ್ಚೆ ಮಾಡೋಣ. ಅಂದರೆ ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬೋದು. ಎಕ್ಸಾಮ್ ದೃಷ್ಟಿಯಿಂದ ಇದು ಭಾಳ ಮಹತ್ವ ಐತಿ, ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಹೆಂಗೂ ಕೂಡ ಕೇಳ್ಬೋದು. ಮೆನ್ಷನ್ ಎನಿ ಟು ಫಂಕ್ಷನ್ಸ್ ಆಫ್ ರಾಜ್ಯಸಭಾ, 2 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳ್ಬೋದು. ಮೆನ್ಷನ್ ಎನಿ ಟು ಫಂಕ್ಷನ್ಸ್ ಆಫ್ ರಾಜ್ಯಸಭಾ, ಯಾವುದಾದ್ರೂ ಎರಡು ರಾಜ್ಯಸಭೆಯ ಅಧಿಕಾರ ಕಾರ್ಯಗಳನ್ನು ಬರೀರಂತ ಕೇಳ್ಬೋದು 2 ಅಂಕದ ಮೇಲೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ವಾಟ್ ಈಸ್ ಎಲೆಕ್ಟ್ರಲ್ ಕಾಲೇಜ್ ಅಂತ ಕೇಳ್ಬೋದು. ಚುನಾವಣಾ ಕಾಲೇಜು ಅಥವಾ ನಿರ್ವಾಚಕ ಸಮುದಾಯ ಅಂದ್ರೆ ಕೇಳ್ಬೋದು. ಲೋಕಸಭಾ ಮೆಂಬರ್, ರಾಜ್ಯಸಭಾ ಮೆಂಬರ್ ಆ್ಯಂಡ್ ವಿಧಾನಸಭಾ ಮೆಂಬರ್ಸ್ ಎಲೆಕ್ಟೆಡ್ ಬೈ ದಿ ಎಲೆಕ್ಟ್ರಲ್ ಕಾಲೇಜ್ ಥ್ರೂ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅರ್ಥ ಆದರೆ ಭಾರತದ ರಾಷ್ಟ್ರಪತಿಯನ್ನು ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಕೂಡಿಕೊಂಡು ನಿರ್ವಾಚಕ ಸಮುದಾಯ ಅಥವಾ ಚುನಾವಣಾ ಕಾಲೇಜ್ ಮುಖಾಂತರ ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಬಂದು ಕರಿತೀವಿ, ಚುನಾವಣಾ ಕಾಲೇಜ್ ಎಂದು ಕರೆಯುತ್ತೇವೆ. 2 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಇದನ್ನು ನೋಡ್ಕೊಳ್ಳಿ ಸರಿಯಾಗಿ. ಹಿಂಗೂ ಕೇಳ್ಬೋದು, ಹೂ ಆರ್ ಅಪಾಯಿಂಟೆಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು. ಅದು ಹೇಗೆ ಕೊಡ್ಬೋದು, ಹೂ ಆರ್ ಪಾರ್ಟಿಸಿಪೇಟೆಡ್ ಎಲೆಕ್ಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಲ್ಲಿ ಭಾಗವಹಿಸುವ ಸದಸ್ಯರು ಯಾರು ಅಂತ ಕೇಳ್ತಾರೆ. ಕರ್ತೈತ್ರಿ, ಲೋಕಸಭಾ ಮೆಂಬರ್, ರಾಜ್ಯಸಭಾ ಮೆಂಬರ್ ಆ್ಯಂಡ್ ವಿಧಾನಸಭಾ ಮೆಂಬರ್ ಅಂತ ನೀವು ಹೇಳಬೇಕಾಗುತ್ತೆ. ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ದೃಷ್ಟಿಯೂ ಕೂಡ ಇದು ಭಾಳ ಮಾತು ಐತಿ, ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಎಷ್ಟು ನಾವು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೋಬೋದು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಲೋಕಸಭೆಯ ರಚನೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.